ಕೊಡಲ್ಲ ಅಂತ ನಾವು ದೇವ್ರಲ್ಲಿ ಬಡ್ಕಂತೀವಿ. ಅದಕ್ಕೆ ಯಾವುದೇ ರೈತರು ಒಂದೇ ಎಕರೆ ಒಣಗಲ್ಲ ನಮ್ಮ ತಾಲೂಕಿನಾಗ. ಅದಕ್ಕೆ ನಾನು ಎಲ್ಲ ಕಾಲೇಜ್ ಮೇಲೆ ತಿರುಗಾಡಿ ಎಷ್ಟು ಕೀಸು ಹೋಗ್ತಾವ ರೈತರು ನೀರು ಕೊಡ್ತದೆ ಎಲ್ಲ ತಿರುಗಾಡಿ ಅದೇ ಕೆಲಸ ಪ್ರತಿಯೊಂದು ಇಷ್ಟಿಷ್ಟು ಬಿಟ್ಟು ಹೋಗ್ಬಿಡ್ತೀವಿ. ಒಳ್ಳೆ ಟೋಟಲ್ ಟೀಮೆಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡಕತ್ತಾರೆ. ಕರೋನಾ ಬಗ್ಗೆ ಮನೆಲ್ಲ ಮಾಸ್ಕ್ ಕೊಡೋದು ಔಷಧಿ ಕೊಡೋದ್ರ ಬಗ್ಗೆ ಭಾಳ ಚೆನ್ನಾಗಿ ಕೆಲಸ ಮಾಡಕತ್ತಾರ. ಏನೋ ಪರಮಾತ್ಮ ಕೃಪೆ ಏನು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಏನು ಆ ಥರ ಏನು ಕಂಡು ಬಂದಿಲ್ಲ. ಕಂಡು ಬಂದ ಸಂದರ್ಭದಲ್ಲಿ ಕೂಡ ನಾವು ನಮ್ಮ ಜಿಲ್ಲಾ ಅಧಿಕಾರಿಗಳು ಎಲ್ಲ ಎಲ್ಲ ಅಧಿಕಾರಿ ಡಾಕ್ಟ್ರು ಆಗ್ಬೋದು ಎಲ್ಲ ಆಲ್ ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಹಲವಾರು ಡಿಪಾರ್ಟ್ಮೆಂಟ್ ಕೂಡ ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡೋಕೆ ಹಚ್ಚಾರ. ಭಾಳಷ್ಟು ಇವತ್ತೆಲ್ಲ ಇಡೀ ಕನಿಷ್ಠ 15,000 ಇರೋಂಥ ಪಾಪ್ಯುಲೇಷನ್ ಅಂತ ಊರಲ್ಲಿ ಕೂಡ ಜನರು ಕಾಣ್ತಿಲ್ಲ. ಏನು ಒಬ್ಬರು ಇಬ್ಬರು ಇಬ್ಬರು ಒಬ್ಬರು ಎಲ್ಲೇ ಕಾಣ್ತದೆ ಎಲ್ಲರ ಮನೆಯಲ್ಲೇ ಇದ್ದಾರೆ. ಭಾಳಷ್ಟು ದೇವರು ಒಳ್ಳೇದು ಮಾಡ್ತಾನೆ, ಒಟ್ಟು ಕಂಟ್ರೋಲ್ ಆಗೈತೆ ಅಂತ ನಮ್ಮ ಭಾವನೆ ಐತೆ. ಆದರೆ ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲಿರೋಂಥ ತಾಲೂಕು ಅಧಿಕಾರಿಗಳು ಭಾಳ ಸೀರಿಯಸ್ ಆಗಿ ಕೆಲಸ ಮಾಡೋದಂದರೆ ಜನ 1 ಮೀಟ್ರಿಂದ ದೂರ ಇರಬೇಕಂತ ಭಾಳ ಐತೆ. ನಾವು ಕೂಡ ಎಲ್ಲ ಮಾಸ್ಕ್ ಕೊಡೋದು ಔಷಧಿ ಕೊಡೋದು ಎಲ್ಲ ನಮ್ಮ ಎಲ್ಲ ಕಾರ್ಯಕರ್ತರು ಹಿರಿಯರು ಎಲ್ಲರೂ ಭಾಳಷ್ಟು ಬಂಧಿಸಿ ಪ್ರತಿಯೊಂದು ಹಳ್ಳಿ ಕೂಡ ಹೋಗಿ ಕೆಲಸ ಮಾಡೋಕೆ ಹಚ್ಚಾರ. ಅವರೆಲ್ಲರಿಗೆ ದೇವರು ಒಳ್ಳೇದು ಮಾಡಲಿ, ಇದೇ ರೀತಿ ಜನರ ಸೇವೆ ಮಾಡಲಿ ಅಂತೇಳಿ ನಾನು ಹೇಳ್ತೀನಿ. ಎರಡು ಪಾಪ್ಯುಲೇಷನ್ ಇರೋ ಊರಲ್ಲಿ ಇದು ಶ್ರೀರಾಮನಗರ. ಅದು ವಿಶೇಷವಾಗಿ ಅಂದರೆ ನಾನು ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತಲ್ಲಿ ಎಷ್ಟು ಇರೋಂಥ ಪಾಪ್ಯುಲೇಷನ್ ಇರೋಂಥ ಗ್ರಾಮ ಪಂಚಾಯತ್ ಇದು. ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಗಾಡಿ ಕೊಟ್ಟು ಪ್ರಚಾರ ಮಾಡಿಸಕ್ಕಚ್ಚು ಪ್ರತಿಯೊಂದು ಊರಲ್ಲಿ. ಅದು ಯಾವುದೇ ಒಂದು ಹಳ್ಳಿ ಆದರೂ ಕೂಡ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಕನಿಷ್ಠ 3 ಗಾಡಿ ಬಿಟ್ಟಿವಿ. ಅಧಿಕಾರಿಗಳು ಗಾಡಿ ಬಿಟ್ಟಿವಿ, ನಮ್ಮ ಕಡೆಯಲ್ಲಿ ಕೂಡ ಗಾಡಿ ಬಿಟ್ಟಿವಿ. ಆಗ ಸಾರ್ವಜನಿಕರು ಒಂದು ಟೀಮ್ ಮಾಡ್ಕೊಂಡು ಪ್ರತಿಯೊಂದು ಹಳ್ಳಿಗೆ ಹೋಗಿ ಸಾರ್ವಜನಿಕರ ಜೊತೆ ಪರಿವರ್ತನೆ ಆಗಂಗೆ ಪ್ರತಿಯೊಬ್ಬ ಮನುಷ್ಯ ಕೂಡ ಕಾಯಿಲೆ ಬಗ್ಗೆ ಏನು ಕಾಯಿಲೆ ಬಂದರೆ ನಮ್ಗೇನು ಆಗ್ಬೋದು, ನಮ್ಮಿಂದ ಎಷ್ಟು ಜನಕ್ಕೆ ಹಾನಿ ಆಗ್ಬೋದು ಅಂತೇಳಿ ಪ್ರತಿಯೊಂದು ಕುಟುಂಬ ಕೂಡ ಪ್ರತಿಯೊಬ್ಬ ಮನುಷ್ಯ ಕೂಡ ಪರಿವರ್ತನೆ ಆಗೋಂಥ ಕೆಲಸ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಎಲ್ಲರೂ ಮಾಡೋಕ್ಕಾಗ್ತಾರೆ. ಅದಕ್ಕಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಭಾಳ ವಿಶೇಷವಾಗಿ ಹೋಗ್ಬೇಕಂದ್ರೆ ಯಾರಿಗೆ ಅಂತ ಕಂಡು ಬಂದಿಲ್ಲ. ಭಾಳಷ್ಟು ಬೇರೆ ತಾಲೂಕು ನಮ್ಮ ತಾಲೂಕಿಗೆ ನೋಡಿದ್ರೆ ಇವತ್ತು ಮಾಧ್ಯಮದಲ್ಲಿ ಮೀಡಿಯಾದಲ್ಲಿ ನೋಡ್ತೀವಿ, ನಮ್ಮ ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಭಾಳ ಕಾಯಿಲೆಯಿಂದ ದೂರ ಇರಬೇಕಂದ್ರಲ್ಲಿ ಸಂಕಲ್ಪ ಮಾಡ್ಕಂದ್ರೆ ಆ ಸಂಕಲ್ಪ ದೇವ್ರು ನೆರವೇರಿಸ್ತಂತ ಕೂಡ ಐತಿ. ನಮ್ಮ ನೋಡಿದ್ರೆ ನಾನು ನಮ್ಮ ಕ್ಷೇತ್ರ ಜನಕ್ಕೆ ನಮ್ಮ ಹಿರಿಯರು ಭಾಳ ಅಭಿನಂದನೆ ಹೇಳ್ಬೇಕಂತೆ. ಯಾಕಂದರೆ ಇಂಥ ಸಂದರ್ಭದಲ್ಲಿ ಇವತ್ತು ಒಂದು ಕಡೆ ಗದ್ದೆಗಳು ಬಂದವ, ಒಂದು ಕಡೆ ಭತ್ತ ಬಂದವ, ಒಂದು ಕಡೆ ಇಷ್ಟೆಲ್ಲ ಇದ್ರೂ ಕೂಡ ಈ ಕರೋನಾ ಬಗ್ಗೆ ಪ್ರತಿಯೊಬ್ಬ ಮನುಷ್ಯ ಕೂಡ ಪರಿವರ್ತನೆ ಆಗಿ ಕೆಲಸ ಮಾಡೋಕ್ಕಾದ್ರೆ ಅವ್ರಿಗೆ ನಾವು ಅಭಿನಂದನೆ ಹೇಳಿ. ಯಾಕಂದ್ರೆ ಇಂಥ ಟೈಮ್ನಲ್ಲಿ ಕೂಡ ಬೇರೆ ತಾಲೂಕು ನಮ್ಮ ತಾಲೂಕು ಹೋಲಿಸಿದ್ರೆ ಬೇರೆ ಐತೆ. ಯಾಕಂದ್ರೆ ಇಲ್ಲಿ ಎಲ್ಲ ಬೆಳೆ ಬಂದು ಇಷ್ಟೆಲ್ಲ ಇದ್ರೂ ಕೂಡ ಪ್ರತಿಯೊಂದು ಕುಟುಂಬಲಿದ್ದು ಕೂಡ ಪ್ರತಿಯೊಂದು ಊರಾಗ ಕೂಡ ಪರಿವರ್ತನೆ ಮಾಡ್ತಾರೆ. ಯಾಕಂದ್ರೆ ಈ ಕಾಯಿಲೆ ಬಗ್ಗೆ ಏನು ದಿನ ಆಗ್ಬೋದು, ನಮಗೆ ಬಂದರೆ ಎಷ್ಟು ಜನ ಕಾಣೆ ಆಗ್ಬೋದು, ಎಷ್ಟು ಮೀಟ್ರ್ ರೀಚ್ ಆಗ್ಬೋದು, ಎಷ್ಟು ಕಿಲೋಮೀಟ್ರ್ ರೀಚ್ ಆಗ್ಬೋದು ಅಂತ ಕೂಡ ಪ್ರತಿಯೊಂದು ಊರಲ್ಲಿ ಕೂಡ ಹೇಳಕ್ಕಚ್ಚಾರೆ. ಅದಕ್ಕಾಗಿ ಎಲ್ಲರಿಗೂ ಅಭಿನಂದನೆ ಹೇಳ್ತೀವಿ. ಯಾಕಂದ್ರೆ ಈ ಭಾವನೆ ಬರಬೇಕು. ಈ ಭಾವನೆ ಬಂದಾಗ ಬರೀ ಅಧಿಕಾರಿಗಳೊಂದಲ್ಲ ಪ್ರತಿಯೊಬ್ಬ ಮನುಷ್ಯ ಕೂಡ ಮಾಡಿದಾಗ ಮಾತ್ರ ಆ ಕಾಯಿಲೆ ವಾಶ ಆಗ್ತೈತೆ. ಖಂಡಿತವಾದ ಆ ಕಾಯಿಲೆ ಮ್ಯಾಗ ಇವತ್ತು ಆ ಕರೋನಾವ್ರ ಬಗ್ಗೆ ನಾವು ನಮ್ಮ ಜನ ಸಂಕಲ್ಪ ಮಾಡ್ರ ಅದನ್ನ ಓಡಿಸ್ತಾರೆ, ಗೆದ್ದೆ ಗೆಲ್ತಾರಂತ ಕೂಡ ಆ ಕಾಯಿಲೆಯಿಂದ ಕೂಡ ನಮಗೆ ಭಾವನೆ ಐತೆ. ಯಾಕಂದರೆ ಆ ಕಾಯಿಲೆ ಯಾವ ರೀತಿ ಜನಕ್ಕೆ ಆಗತ್ತೆ ನೋಡಿ. ಭಾಳಷ್ಟು ಜನ ಆ ಕಾಯಿಲೆ ಬಂದಮ್ಯಾಗ ವಿಷ ಕುಡಿಸತ್ತಾರ ಇದ್ದಾರೆ, ಕೂಲ್ ಎಗರ್ತಾರೆ ಇದ್ದಾರೆ, ರೈಲ್ವಿಗೆ ಬಿದ್ದವರು ಇದ್ದಾರೆ ಭಯಕ್ಕಾಗಿ. ಆದರೆ ನಮ್ಮ ಕ್ಷೇತ್ರ ಜನ ಆ ಥರ ಭಯ ಪಡಂತಾರಲ್ಲ, ಆ ಕಾಯಿಲೆನ ಪ್ರತಿಯೊಬ್ಬ ಕುಟುಂಬಕ್ಕೆ ಹೋಗಿ ಪರಿವರ್ತನೆ ಮಾಡಿ ಜನನ ರಕ್ಷಣೆ ಮಾಡ್ತಾರಂತ ನಮ್ಮಲ್ಲಿ ಭಾವನೆ. ಭಾರತದ ದೇಶವಾಸಿ ಜನತೆಗೆ ತಿಳಿಸುವುದೇನೆಂದರೆ, ಈ ಒಂದು ಕೊರೋನಾ ವೈರಸ್ ಎಂಬ ಮಹಾಮಾರಿಯು ನಮ್ಮ ದೇಶಕ್ಕೆ ಅಂಟಿಕೊಂಡಿದ್ದು, ಕಳಂಕವಾಗಿದ್ದು, ಇದರಿಂದ ನಾವು ದೂರವಿರಬೇಕಾಗಿದೆ. ನಮ್ಮ ಪ್ರಧಾನಿಗಳು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದಂತೆ ನಾವೆಲ್ಲರೂ ಲಾಕ್ಡೌನ್ನೊಳಗೆ ದೇಶದೊಳಗಿದ್ದನಂದ್ರೆ ನಮಗೆ ಆ ಮಹಾಮಾರಿ ದೂರವಾಗೋದ್ರಲ್ಲಿ ಅನುಮಾನವಿಲ್ಲ. ಅದೇ ರೀತಿಯಾಗಿ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹಾಗೂ ನಮ್ಮ ಶಾಸಕರ ನೇತೃತ್ವದಲ್ಲಿ ಮಾಸ್ಕ್ಗಳನ್ನು ವಿತರಣೆ ಹಾಗೂ ಸ್ಯಾನಿಟೈಸು ಹಾಗೂ ಡೆಟಾಲ್ ಔಷಧವನ್ನು ವಿತರಣೆ ಮಾಡುತ್ತಿದ್ದೇವೆ. ಊಟದ ವ್ಯವಸ್ಥೆಯನ್ನು ನೆರವೇರಿಸಿದ್ದೇವೆ. ಅದೇ ರೀತಿಯಾಗಿ ಈ ಲಾಕ್ಡೌನ್ ಇರೋಬಿಟ್ಟ ನಮ್ಮ ಶಾಸಕರು ಹಾಗೂ ಪಕ್ಷದ ವತಿಯಿಂದ ಏನಾಗಿತ್ತಂದ್ರೆ ನಾವು ತೊಂದರೆ ಒಳಗಾದಂಥ ಜನತೆಗೆ ಬಂದು ಸೇವೆ ಮಾಡಲು ಸಿದ್ಧರಿದ್ದೀವಿ. ಆದರೆ ಜನತೆಗಳು ಲಾಕ್ಡೌನ್ನಲ್ಲಿ ಇರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನೀರಿಂದು ನಮ್ಮ ಶಾಸಕರು ಮುತುರ್ಜುವಜಿ ವಹಿಸಿ 10 ಏಪ್ರಿಲ್ ಮಾತಿನಂತೆ ನಡೆದು ಈ ಭದ್ರಾ ಡ್ಯಾಮ್ನಿಂದ ನೀರು ತರಲು ವ್ಯವಸ್ಥೆ ಮಾಡಿದ್ದಾರೆ. 3-5 TMCಯನ್ನು ಹಾಗೂ ಒಳದಂಡೆ ಭಾಗದ ರೈತರು ಸ್ವಲ್ಪ ವಿದ್ಯುತ್ತಿನ ಬಗ್ಗೆ ಮಾತಾಡಿದ್ದಾರೆ. ಅವರಿಗೊಂದು ಸ್ವಲ್ಪ ವಿದ್ಯುತ್ ಕೊಡೋಂಥ ವ್ಯವಸ್ಥೆಯನ್ನು ಸ್ವಲ್ಪ ಕೆಲವೇ ಒಂದೆರಡು ದಿನದೊಳಗೆ ಮಾಡ್ತಾರೆಂಬ ವಿಶ್ವಾಸವಿದೆ. ಅದಕ್ಕಾಗಿ ಎಲ್ಲ ಜನರು ಲಾಕ್ಡೌನ್ನಲ್ಲಿ ಇರಬೇಕಾಗಿ ವಿನಂತಿಸಿಕೊಳ್ಳುತ್ತೆ. ಈ ಮಹಾಮಾರಿಯನ್ನು ಎಲ್ಲರೂ ದೂರಟ್ಟನಂತೇಳಿ ವಿನಂತಿಸಿಕೊಳ್ಳುತ್ತೇನೆ. ಏನು ಇಮ್ರಾನ್ ಎಂಬ ಮಹಾಮಾಂತ್ರಿಕ ಕಾಯಿಲೆ ಈ ದೇಶದಲ್ಲಿ ವಿಶ್ವಾದ್ಯಂತ ಹರಡಿದೆ. ಆ ವಿಶ್ವದಲ್ಲಿ
ಆಡಿರುವಂತಹ ಈ ಮಹಾ ಮಾಂತ್ರಿಕ ಕಾಯಿಲೆಯ ಬಗ್ಗೆ ನಿಯಂತ್ರಣದ ಬಗ್ಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಭಾರತವನ್ನು 18-21 ದಿನಗಳ ಕಾಲ ಲಾಕ್ಡೌನ್ ಮಾಡಿದ್ದಾರೆ. ಆ ಲಾಕ್ಡೌನ್ ಮಾಡಿರುವಂಥ ಸಂದರ್ಭದಲ್ಲಿ ಸಾಮಾನ್ಯ ಜನರಿಗೆ ಬಡವರಿಗೆ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ನಮ್ಮ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ನೇತೃತ್ವದಲ್ಲಿ ಕನಕಗಿರಿ ಮತ್ತು ಕಾರಟಗಿಯಲ್ಲಿ ಏನು ಸಿಬ್ಬಂದಿ ವರ್ಗದವರು, ಪೊಲೀಸ್ ಇಲಾಖೆಯವರು, ಆರೋಗ್ಯ ಇಲಾಖೆಯವರು ಹಾಗೂ ತಹಸೀಲ್ ಕಾರ್ಯಾಲಯದ ಇಲಾಖೆಯವರು, ಗೃಹ ರಕ್ಷಕ ಸಿಬ್ಬಂದಿಯವರು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರಿಗೂ ಮಾಸ್ಕ್ ವಿತರಣೆ ಕಾರ್ಯಕ್ರಮವನ್ನು ಹಾಗೂ ಅವರಿಗೆ ಕಾರಟಗಿ ಪಟ್ಟಣ ಮತ್ತು ಕನಗಿರಿ ಪಟ್ಟಣದಲ್ಲಿ ಸಿಬ್ಬಂದಿಗಳು ಬೇರೆ ಊರಿನಿಂದ ಬಂದಿರ್ತಾರೆ, ಅವರಿಗೆ ಊಟದ ವ್ಯವಸ್ಥೆ ಇರುವುದಿಲ್ಲ. ಆದ ಕಾರಣ ಅವರಿಗೆ ಕೂಡ ಮಧ್ಯಾಹ್ನ ಸಾಯಂಕಾಲ ಊಟದ ವ್ಯವಸ್ಥೆಯನ್ನು ಶಾಸಕರ ನೇತೃತ್ವದಲ್ಲಿ ಪಕ್ಷದ ಪದಾಧಿಕಾರಿಗಳು ಮಾಡಿದ್ದು